ಪ್ರಧಾನಿ ಮೋದಿ ಈಗ ಪ್ರಪಂಚಾದ್ಯಂತ ಹೆಸರನ್ನು ಪಡೆದಿರುವ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರು, ಅದರಲ್ಲೂ ಪ್ರಭಾವಿ ರಾಜಕಾರಣಿ. ಪ್ರಧಾನಿ ಮೋದಿ ತುಂಬ ದೇಶಗಳಲ್ಲಿ ತುಂಬ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ. ನಮ್ಮ ಭಾರತದ ದೇಶದ ಶಕ್ತಿಯನ್ನು ಹೆಚ್ಚಿಸಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ತಡೆದು ನಿಲ್ಲಿಸಿ ಸೆಲ್ಫಿ ತೆಗೆದುಕೊಂಡ ಒಬ್ಬ ಬಾಲಕ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾಗ್ತಾ ಬರ್ತಾ ಇದ್ದಾನೆ. ಯೂಸ್ಟನ್ನಲ್ಲಿ ನಡೆದ ಹೌದಿ ಮೋದಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರನ್ನು ನಿಲ್ಲಿಸಿ ಅವರ ಜೊತೆ ಸೆಲ್ಫಿ ತೆಗೆದುಕೊಂಡ ಹುಡುಗ ಯಾರು ಅಂತ ಎಲ್ಲರಿಗೂ ಒಂದು ಅಚ್ಚರಿಪಡಿಸಿದೆ. ಈ ಒಂದು ಸೆಲ್ಫಿ ಇಂಟರ್ನೆಟ್ನಲ್ಲಿ ಈಗ ಭಾರೀ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಯಾಕಂದರೆ ಮೋದಿ ಮತ್ತು ಟ್ರಂಪ್ ಅವರನ್ನು ತಡೆದು ನಿಲ್ಲಿಸಿ ಸೆಲ್ಫಿ ತೆಗೆದುಕೊಂಡು ಎಲ್ಲರನ್ನು ಅಚ್ಚರಿಪಡಿಸಿದ್ದಾನೆ. ಈ ಬಾಲಕ ಬೇರೆ ಯಾರೂ ಅಲ್ಲ, ನಮ್ಮ ಕರ್ನಾಟಕಕ್ಕೆ ಸೇರಿದ 13 ವರ್ಷದ ಸತ್ವಿಕ್ ಹೆಗಡೆ ಅಂತ ಗೊತ್ತಾಗಿದೆ. ಈ ಬಾಲಕ ಹೌದಿ ಮೋದಿ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೀಡೋದಕ್ಕೆ ಅವರ ಕುಟುಂಬದ ಜೊತೆ ಆಗಮಿಸಿದರು. ಯೋಗದಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ಸತ್ವಿಕ್ ಸಭೆಯಲ್ಲಿ ಭಾಗವಹಿಸಿದ 50,000 ಜನರ ಮುಂದೆ ಸೂರ್ಯ ನಮಸ್ಕಾರವನ್ನು ಪ್ರದರ್ಶನ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆದುಕೊಂಡು ಬರುತ್ತಿರುವ ಸಮಯದಲ್ಲಿ ಇಬ್ಬರ ಜೊತೆ ಸತ್ವಿಕ್ ಸೆಲ್ಫಿಯನ್ನು ತೆಗೆದುಕೊಂಡಿದ್ದಾರೆ. ಈ ಒಂದು ವಿಡಿಯೋ ಈಗ ಇಂಟರ್ನೆಟ್ನಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ. ಎಲ್ಲ ಕಡೆ ಈ ಬಾಲಕನಿಗೆ ಪ್ರಶಂಸೆಯ ಸುರಿಮಳೆ ಬರ್ತಾ ಇದೆ. ಅದರಲ್ಲೂ ಅಮೆರಿಕ ಅಧ್ಯಕ್ಷನ ಜೊತೆ ನಿಜಕ್ಕೂ ಗ್ರೇಟ್ ಅಂತ ಹೇಳಬಹುದು. ಯಾಕಂದರೆ ಅಮೆರಿಕ ಅಧ್ಯಕ್ಷ ಮತ್ತು ಪ್ರಧಾನಿ ಮೋದಿ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಂದರೆ ಅಷ್ಟು ಸುಲಭವಾದ ಮಾತಲ್ಲ. ಈ ಒಂದು ಅವಕಾಶ ಈ ಬಾಲಕನಿಗೆ ಬಂದಿದ್ದು ನಿಜಕ್ಕೂ ಗ್ರೇಟ್. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.